ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದಾರೆ ಅಂತ? ಸರ್, ಅದು ಈಗ ಪ್ರೆಸೆಂಟ್ಲಿ ಕೋರ್ಟ್ ಆಗಿದೆ. ಓಕೆ, ಆಯ್ತಾ? ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾನು ಈಗ ಬಂದಮೇಲೆ ಅವ್ರನ್ನ ನೋಡಿಲ್ಲ, ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ. ನಮಗೆ ಈ ಪ್ರೆಸ್ಮೆಂಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರು, ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಇದಾದ್ರೆ ಹೇಗೆ ಅಂತ? ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ. ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಆಧಾರ ಅದು ಇದೆಯಾ ಹೇಳಲ್ಲ. ಅಲ್ಲ, ಇವರು ಈ ಧ್ರುವ ಸರ್ಜಿಯವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರೆ, ಯಾಕಂದ್ರೆ ಹಿಂದಿ ಸಿನಿಮಾ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ನೋವಿನ ಸಂಗತಿ ಅಂತ ಅನ್ಸುತ್ತೆ. ಒಂದು ನಿಮಿಷ ಸರ್, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತು? ಅವ್ರು ಇಲ್ಲ ಇಲ್ಲ, ಅದೇ ತಾನು ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಬಿಡಿ, ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಮತ್ತೆ ಏನು ಪ್ರಾಬ್ಲಮ್ ನಮ್ಗೆ ಹೇಳಿದ್ದೀನಿ ಆ್ಯಕ್ಚುಲಿ? ಅದು ಅವರು ಇವ್ರದ್ದು ಪ್ರಾಬ್ಲಮ್, ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ, ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಯಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಇದೇನು ಸರ್ಪ್ರೈಸಿಂಗ್ ಏನಲ್ಲ. ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ಸೊ ಇದನ್ನು ಚೇಂಬರ್ಗೂ ಹೋಗಿದೆ. ಸೊ ಚೇಂಬರಲ್ಲೇ ಬಗೆಯಲ್ಲಿದ್ದಾರೆ, ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ. ಸೊ ಚೇಂಬರ್ಗಿಂತ ದೊಡ್ಡವ ಸರ್ ನಾನು. ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ, ಅಲ್ಲೇ ಬಗೆಯಲ್ಲಿಲ್ಲ ಅಂದರೆ. ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್. ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ. ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು, ಅದು ನೆನೆ ವಜಾ ಆಗಿದೆ. ಸೊ ನಿಮ್ಗೆ ಗಮನಿಸಿರಲಿ, ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮ್ಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ ಸರ್. ಅದರ ಅರ್ಥ ಏನು ಸರ್? ಅದೇ ಈಗ ಈ ಕೋರ್ಟಲ್ಲಿ ಸರ್, ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋಂಥ ವಿಷಯ ಅಲ್ಲ. ಟೈಮ್ ಬಂದಾಗ 12ನೇ ತಾರೀಕು ಮಾತಾಡ್ತೀನಿ ಮೇಡಮ್. ನಾನು ಅಲ್ಲ ಅದೇ ಈಗ ನಿಮಗೆ ಡಾಕ್ಯುಮೆಂಟು ಆಲ್ರೆಡಿ ಇದೆ, ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಬಹುಶಃ ಇದು ಈ ವೇದಿಕೆ ನಾವೊಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ. ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಸೀಟ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು, ಇದು ನನ್ನ ಅನಿಸಿಕೆ. ಸೊ ಇದು ದಯವಿಟ್ಟು ನೀವು ಲೆಟ್ ಅಸ್ ಆಲ್ ಬಿ ಪಾಸಿಟಿವ್, ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ಬಾರ್ದು. ಸರ್ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ? ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ, ಆ ಥರದ್ದೇನೂ ಇಲ್ಲ. ಇಲ್ಲ, ಇವಾಗ ನಾವು ಮಾಡ್ಕೊಂಡೇ ಬರ್ತಾ ಇದೀವಲ್ವಾ. ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದ್ದಾರೆ, ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ, ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ. ಏನಿಲ್ಲ ಸರ್, ಅದೇ ಏನಿದೆಯೋ ಆ ಥರದ್ದೇ ಬಂದಿದೆ. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸರ್ ನೋಡಿದ್ರಲ್ಲ ಸರ್ ನೀನು? ಇಲ್ಲ ಇಲ್ಲ, ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇರಿ. ಮೇಡಮ್ ಅವ್ರನ್ನ ಕೇಳಿ.
ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು, ನಿಮ್ಮ ಪ್ರಶ್ನೆಗೆ ನಾನು ಕೇಳೋದು ಅವ್ರು ಒಂದ್ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ. ಸಿಚುವೇಶನ್ಸು ಒಂದು ಅನ್ಫಾರ್ಸಿನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ. ಅಲ್ಲ ದುಬಾರಿ ಇದು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು. ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು. ಸರ್ ನಾನು ನೋಡಿ ಕೇಶವ ಮೂರ್ತಿ ಅವರು ಒಂದು ನಿಮಿಷ, 8 ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ? ಅದಕ್ಕೆ ಏನು ಹೇಳಿಲ್ಲ ಅಲ್ವಾ? ಯಾವ್ದಾರು ಇದ್ದೀರ ಹೇಳ್ತಿದ್ದೆ ಅಂತಂದರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತು ನಡೆದಿಲ್ಲ. ಸರ್ ಈಗಲೂ ಇದೆ ನೇರ್ವಂತಿಕೆ, ಇದು ನೇರ್ವಂತಿಕೆನಲ್ಲಿ ಇದ್ದೀನಿ ನಾನು. ಆಯಿತಾ? ಸರ್ ಸುದೀಪ್ ಸರ್ ಸಿನಿಮಾ ಮಾಡಿದ್ದಾರೆ ಸರ್. ಕ್ರೆಡಿಟ್ ಅಂದ್ರೆ ಏನು ಮೇಡಮ್? ಇದೆ ನೋಡಿ ಡೈರೆಕ್ಟ್ ಹೆಸರು ಇದೆ. ಯಾವ ಸಾಂಗ್ ರಿಲೀಸ್ ಆಗಿದೆ? ಯಾವ ಕ್ರೆಡಿಟ್ ಮೇಡಮ್? ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್? ಏನು ಮೇಡಮ್ ಇದೇನ ಮೇಡಮ್? ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಇದೆಯಲ್ಲ ಮೇಡಮ್ ಅವ್ರ ಹೆಸರು. ನಾನು ಚಂಬತ್ತೇ ಬರಲ್ಲ ಕ್ಷಮೆ ಇರಲಿ. ಇಲ್ಲಿ ಏನು ನಡೀತಿದೆ ಡಿಸ್ಕಷನ್ ಗೊತ್ತಿಲ್ಲ ನನಗೆ, ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರಂಗೆ. ಐ ಥಿಂಕ್ ನಾನು ಅನ್ಕೊತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊತೀನಿ. ಕರೆಕ್ಟಾ ಸರ್? ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ಗೆ ಕನ್ನಡದಲ್ಲಿ. ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ. ಏನಾಗ್ಬಿಡುತ್ತೆ, ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬ ದೊಡ್ಡ ದೊಡ್ಡದಾಗ ಬಿಡುತ್ತೆ. ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ನಮಗೂ ಹೆಮ್ಮೆ ಕನ್ನಡ ಸಿನಿಮಾದಲ್ಲಿ ಇದೊಂದು ಒಂದು ಸಿನಿಮಾ ಬಂದಿದೆ ಅಂತ. ಸೊ ಸಣ್ಣ ಪುಟ್ಟ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು, ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಯಾವತ್ತು ರಿಲೀಸು ಅನ್ನೋದಕ್ಕೆ ಈವೆಂಟ್ನ ಮಾಡ್ತಾ ಇದ್ವಿ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದ ಸಪೋರ್ಟು ಪಾಸಿಟಿವ್ ಆಗಿ ಇರಲಿ, ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಇರಲಿ ಅಂತ ಹೇಳ್ತೀನಿ. ಕಾಂಗ್ರೆಸ್ ಸಾರಿ ಮಧ್ಯೆ ಬಂದಿದ್ದೀನಿ.